ಹೇ ಅವ್ರ ಹತ್ರ ಅವರೇ, ನಮ್ಮ ಎತ್ತುಗಳಲ್ಲಿ ಕೊಂಬು ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ, ಕೊಂಬಲ್ಲಿ ರಕ್ತ ಬರ್ತಾ ಇದೆ, ಅದಕ್ಕೆ ಏನು ಮಾಡಬೇಕು ಸಜೆಷನ್? ಅದು ಒಂದು ಆರೋಗ್ಯವಂತ ಹಸುವಿನ ಆ ಎತ್ತು ಜೊತೆ ಬಿಡಬೇಕು. ಆ ಎತ್ತಿನ ಮತ್ತೆ ಆ ಹಸುವಿನ ಒಂದೇ ಕೋಣೆಯಲ್ಲಿ ಹಾಕಬೇಕು. ಅವು ಒಂದಕ್ಕೊಂದು ಟಚ್ ಆದರೂ ಪರವಾಗಿಲ್ಲ, ಪ್ರೀತಿಯಿಂದ ಇರಬೇಕು. ಆ ಹಸುವನ್ನು ಆ ಎತ್ತಿನೊಂದಿಗೆ ಕಾಯಕ್ಕೆ ಕರ್ಕೊಳ್ಬೇಕು, ಮೇಯಕ್ಕೆ, ಕಾಡಿಗೆ. ಅಲ್ಲಿ ಆ ಹಸು ಈ ಅನಾರೋಗ್ಯಕ್ಕೆ ಬೇಕಾಗಿರುವಂತಹ ಔಷಧಿಗಳನ್ನು ತಿನ್ನುತ್ತೆ. ಅದನ್ನು ಕರ್ಕೊಂಬರ್ಬೇಕು. ಕರ್ಕೊಂಬಂದು ಮನೆಗೆ ಬೆಳಗಿನ ಜಾವ, ರಾತ್ರಿಯೆಲ್ಲ ಮೆಲುಕು ಹಾಕುತ್ತೆ, ಬೆಳಗಿನ ಜಾವ ಅದರ ಸಗಣಿಯನ್ನು ಕಲೆಕ್ಟ್ ಮಾಡಬೇಕು. ಅದರ ಮೂತ್ರವನ್ನು, ಆ ಗೋವಿನ ಮೂತ್ರವನ್ನು ಕಲೆಕ್ಟ್ ಮಾಡಬೇಕು. ಆ ಗೋವಿನ ಹಾಲನ್ನು ಕರಿಬೇಕು. ಹಾಲಲ್ಲಿ ಸ್ವಲ್ಪ ಪಕ್ಕಕ್ಕಿಟ್ಟುಕೊಂಡು ಅದೇ ಹಸುವಿನ ಆ ತುಪ್ಪವನ್ನು ಸೇರಿಸಬೇಕು. ಅದೇ ಹಸುವಿನ ಹಾಲು, ಮೊಸರು, ತುಪ್ಪ, ಸಗಣಿ ಮತ್ತು ಯೂರಿನ್, ಇವುಗಳನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ ಕೊಂಬಲ್ಲಿ ರಕ್ತ ಬರ್ತಾಯಿರೋ ಕಡೆಗೇನು ಹಚ್ಚಬೇಕು. ಮತ್ತು ಅಳಿಕೆ ಹಾಕಿಬಿಟ್ಟು ಆ ಎತ್ತಿಗೆ ಕುಡಿಸ್ಬೇಕು. ಅದನ್ನು ದಿನ 2 ಹೊತ್ತು ಕುಡಿಸ್ಬೇಕು. ದಿನಕ್ಕೆ ವಾಸಿ ಆಗ್ಬಿಡುತ್ತೆ, ಯಾವ ಕ್ಯಾನ್ಸರ್ ಇದ್ದರೂ ವಾಸಿ ಆಗ್ಬಿಡುತ್ತೆ. ಇಷ್ಟು ಮಾಡಿ.